ಆದ್ಮೇಲೆ ಇವತ್ತು 10ನೇ ವರ್ಗದ ರಾಜ್ಯಶಾಸ್ತ್ರದ 1ನೇ ಅಧ್ಯಾಯ ಭಾರತದ ಸಮಸ್ಯೆಗಳು ಹಾಗೂ ಅವುಗಳ ಪರಿಹಾರ ಉಪಾಯ. ಭಾರತವನ್ನು ತೆಗೆದುಕೊಂಡಾಗ ನೂರಾರು ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಆ ಸಮಸ್ಯೆಗಳು ಏನು ಅನ್ನೋದನ್ನು ಅಧ್ಯಯನ. ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರ ಏನು ಈ ಭೂಮಿಯ ಮನುಷ್ಯ ಜೀವಿ ಹುಟ್ಟಿಕೊಂಡು ಅವತ್ತಿನಿಂದ ಇವತ್ತಿನವರೆಗೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಾಣ್ತಾ ಬಂದಿವಿ. ನೂರಾರು ಸಮಸ್ಯೆಗಳನ್ನು ನಾವು ಕಾಣ್ತಾ ಬಂದಿವಿ. ಜಾತಿ ವ್ಯವಸ್ಥೆ, ವರ್ಣ ಪದ್ಧತಿ, ಅಸ್ಪೃಶ್ಯತ ಆಚರಣೆ, ಮೂಢನಂಬಿಕೆ, ಬಡತನ, ಭ್ರಷ್ಟಾಚಾರ, ಲಂಚಗೊಳಿತನ, ಮಕ್ಕಳ ಅಪಹರಣ ಆಗಿರಬಹುದು. ನೂರಾರು ಸಮಸ್ಯೆಗಳನ್ನು ಭಾರತ ಹುಟ್ಟಿನಿಂದ ಇವತ್ತಿನವರೆಗೆ ಎದುರಿಸ್ತಾ ಬಂದಿದೆ. ಆದರೆ ಸಮಸ್ಯೆ ಮಾತ್ರ ಭಿನ್ನವಾಗಿದ್ದಾವ. ಹೆಂಗೆ ಭಿನ್ನವಾಗಿದ್ದಾವೆ ಅಂತಂದರೆ, ಹಿಂದಿದ್ದ ಸಮಸ್ಯೆ ಇವತ್ತಿಲ್ಲ, ನಮ್ಮ ಬೇರೆ. ಹಿಂದೆ ವರ್ಣ ಪದ್ಧತಿಯನ್ನು ನೋಡ್ತಾ ಬಂದಿವೆ. ನಿನ್ನೆ ದಿನ ಸಾಮಾಜಿಕ ಸ್ತರವಿನ್ಯಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಅದು ವರ್ಣ ಪದ್ಧತಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಶೂದ್ರ ಯಾವ ರೀತಿ ಹೀನಾಯವಾಗಿ ಕೆಲಸವನ್ನು ಮಾಡ್ತಿದ್ದ, ಐದನೇ ವರ್ಗ ಅಸ್ಪೃಶ್ಯ ಅಂತ ನಾವು ಕರಿತೀವಿ. ಅದು ಒಂದು ಸಮಸ್ಯೆ ಬೇರೆ. ಬಟ್ ಇವತ್ತೇನಾಗ್ತಾ ಇದೆ ಅಂತಂದ್ರೆ ವಿಭಿನ್ನವಾದ ಸಮಸ್ಯೆ. ಸ್ವತಂತ್ರ ಆದ ನಂತರ ನಮ್ಮ ಪ್ರಥಮ ಪ್ರಧಾನಿಯಿಂದ ಹಿಡಿದುಕೊಂಡು ಇವತ್ತಿನವರೆಗೆ ನೂರಾರು ಸಮಸ್ಯೆಗಳನ್ನು ಹೋಗಾಡಿಸೋದಕ್ಕೆ ತಮ್ಮದೇ ಆದಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ವತಂತ್ರ ಸಿಕ್ತು 1947 ನಮಗೆ. ಆದರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ದೇಶ ಏನು ಸುಭಿಕ್ಷಿತವಾಗಿ ಅಥವಾ ಎಲ್ಲ ರೀತಿ ಸೌಕರ್ಯವನ್ನು ಹೊಂದಿ ವ್ಯವಸ್ಥಿತವಾಗಿ ಜೀವನವನ್ನು ಸಾಗಿಸುವುದಕ್ಕೆ ಪರಿಸ್ಥಿತಿ ಇದ್ದಿದ್ದಿಲ್ಲ. ನೂರಾರು ಸಮಸ್ಯೆಗಳು ಕೂಡ ಹೊಂದಿದಂತ ನಮ್ಮ ದೇಶ ನಾನಾ ಸಮಸ್ಯೆಗಳನ್ನು ಕೂಡ ಕಾಣ್ತು. ಇವತ್ತು ಸ್ವತಂತ್ರ ಸಿಕ್ಕ ನಮಗ 70 ವರ್ಷ ಆಯಿತು. ಆದರೆ ಏ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಕೋಮುವಾದ ಆಗಿರ್ಬೋದು, ಮಕ್ಕಳ ಅಪಹರಣ ಆಗಿರ್ಬೋದು, ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು, ಹೀಗೆ ನೂರಾರು ಸಮಸ್ಯೆಯನ್ನು ನಾವು ಇವತ್ತು ಭಾರತ ಎದುರಿಸ್ತಾ ಇದ್ದ. ಹಾಗಾದ್ರೆ ಆ ಒಂದು ಸಮಸ್ಯೆಯನ್ನು ನಾವು ಒಂದೊಂದಾಗಿ ವಿಚಾರವನ್ನು ಅಧ್ಯಯನ ಮಾಡ್ತಾ ಬಂದ್ರೆ ನಮಗೆ ಈ ಒಂದು ಪಾಠದ ಯಾವ ಒಂದು ಸಮಸ್ಯೆಗಳನ್ನು ನಾವು ಅಧ್ಯಯನ ಮಾಡಬಹುದು. 10ನೇ ತರಗತಿಗೆ ಇಟ್ಟಂತ ಸಮಸ್ಯೆ ಅಂದ್ರೆ ಆಂತರಿಕ ಮತ್ತು ಬಾಹ್ಯವಾಗಿ ನಮ್ಮ ದೇಶ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ, ಆ ಸಮಸ್ಯೆಗೆ ಒಂದು ಸ್ಪಷ್ಟವಾದ ಯೋಜನೆಯನ್ನು ಹಾಕಿಕೊಂಡು ಯಾವ ರೀತಿ ಆ ಸಮಸ್ಯೆಗೆ ಸರ್ಕಾರ ಆಡಳಿತಾತ್ಮಕವಾಗಿ ಉತ್ತಮವಾದ ಒಂದು ಪ್ರಕ್ರಿಯೆಯನ್ನು ನೀಡ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗಿದೆ. ಯಾಕಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯವಾಗಿ ನೀಡ್ತಾ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಮತ್ತು ಸ್ಥಳೀಯ ಮಟ್ಟದ ಸರ್ಕಾರವು ಆಡಳಿತವನ್ನ ಮಾಡ್ತವೆ. ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಈ ಮೂರು ತರಹದ ಕೇಂದ್ರ ಹಾಗೂ ರಾಜ್ಯ ಮತ್ತು ಸ್ಥಳೀಯ ಮಟ್ಟದ ಸರ್ಕಾರವು ಸಮಸ್ಯೆಯನ್ನ ಪರಿಹರಿಸುವ ನಿಟ್ಟಿನವಾಗ ಸಹಕಾರ, ಜನತೆಯ ಸಹಕಾರ ಮುಖ್ಯವಾದದ್ದು. ಎಲ್ಲಾನು ಸಹಕಾರ ಬಗೆಹರಿಸಿದ್ರೆ ಆಗದಿಲ್ಲ. ಇವತ್ತು ಸಮುದಾಯ, ಸಮಾಜ ಸಹಭಾಗಿ ತುಂಬಬೇಕು. ನಮಗೆ ಯಾವುದೇ ಒಂದು ಸಮಸ್ಯೆ ಇವತ್ತು ಸ್ಪಷ್ಟವಾಗಿ ಹೋಗ್ಬೇಕಾದ್ರೆ ಒಂದು ಸಹಭಾಗಿ ತುಂಬಬೇಕು. ಅಂದಾಗ ಮಾತ್ರ ಒಂದು ಸಮಸ್ಯೆಯನ್ನ ಸ್ಪಷ್ಟವಾಗಿ ಬಗೆಹರಿಸಬಹುದು ಅನ್ನುವಂಥದ್ದು. ಹಾಗೆ
ಸ್ನೇಹಿತರೆ, ಈ ಒಂದು ಪಾಠವನ್ನು ಅಧ್ಯಯನ ಮಾಡಬೇಕಾದ್ರೆ ಯಾವ ಒಂದು ವಿಷಯವಂತ ಪರಿಕಲ್ಪನೆಯನ್ನು ನಾವು ಅಧ್ಯಯನ ಮಾಡ್ತೀವಿ? ಈ ಅಧ್ಯಯನಗಳ ಈ ಒಂದು ಕೆಳಗಿನ ಒಂದು ಪರಿಕಲ್ಪನೆಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಯಾವಪ್ಪ ಅಂತಂದ್ರೆ, ಒಂದನೇದು ನಿರುದ್ಯೋಗ, ಎರಡನೇದು ಭ್ರಷ್ಟಾಚಾರ, ಮೂರನೇದು ತಾರತಮ್ಯ. ತಾರತಮ್ಯ ಬರತಕ್ಕಂಥದ್ದು ಲಿಂಗ ತಾರತಮ್ಯ ಆಗಿರ್ಬೋದು, ಜಾತಿ ತಾರತಮ್ಯ ಆಗಿರ್ಬೋದು, ಪ್ರಾಂತೀಯ ಅಸಮಾನತೆ ಆಗಿರ್ಬೋದು, ಪ್ರಾದೇಶಿಕ ಅಸಮಾನತೆ ಆಗಿರ್ಬೋದು. ನೆಕ್ಸ್ಟು ಕೋಮುವಾದ, ಭಯೋತ್ಪಾದಕತೆ ಮತ್ತು ಕಾರ್ಪೊರೇಟ್ ತಂತ್ರಗಾರಿಕೆ. ಈ ವರ್ಷ ಇದನ್ನ ಪಠ್ಯಕ್ರಮದಿಂದ ಕಾರ್ಪೊರೇಟ್ ತಂತ್ರಗಾರಿಕೆಯನ್ನು ತೆಗೆದುಹಾಕಲಾಗಿದೆ, ಹಾಗಾಗಿ ಇದನ್ನ ಬಿಟ್ಬಿಡ್ಬೋದು. ಈಗ ನಾವು ಒಂದು ಐದು ಅಂಶಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಒಂದನೇದು ನಿರುದ್ಯೋಗ, ಭ್ರಷ್ಟಾಚಾರ, ತಾರತಮ್ಯ, ಕೋಮುವಾದ, ಭಯೋತ್ಪಾದನೆ. ಇಷ್ಟು ಒಂದು ಪರಿಕಲ್ಪನೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಹಾಗಾದ್ರೆ ಒಂದನೇದು ನಿರುದ್ಯೋಗ ಅಂದರೆ, ಸಾಮಾನ್ಯವಾಗಿ 8 ಮತ್ತು 9 ತರಗತಿಯ ನಿರುದ್ಯೋಗದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಬಂದೀವಿ. ಹಾಗಾದ್ರೆ ನಿರುದ್ಯೋಗ ಅಂದ್ರೆ, ಕೆಲಸ ಮಾಡುವ ಸಾಮರ್ಥ್ಯ ಇದ್ದು, ಅಂದ್ರೆ ಕೆಲಸ ಮಾಡುವ ಸಾಮರ್ಥ್ಯ ಅದ, ಕೆಲಸ ಸಿಗದೇ ಇರುವಂತ ಪರಿಸ್ಥಿತಿ ಅಂತ ನಾವು ಕರಿತೀವಿ. ನನಗ ಕೆಲಸ ಮಾಡುವ ಸಾಮರ್ಥ್ಯ ಅದ, ದುಡಿಯುವಂತ ಸಾಮರ್ಥ್ಯ ಐತಿ, ಅದ ನನಗೆ ಕೆಲಸ ಸಿಗ್ತಾ ಇಲ್ಲ, ಅದೇ ನಿರುದ್ಯೋಗ ಅಂತ ಕರಿತೀವಿ. ಹಾಗಾದ್ರೆ ನಿರುದ್ಯೋಗ ಅಂದ್ರೆ, ನಿರುದ್ಯೋಗ ಅಂತಂದ್ರೆ ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗ ಲಭ್ಯತೆ ಇಲ್ಲದಿರುವ ಪರಿಸ್ಥಿತಿಯಾಗಿದೆ. ಅಂದ್ರೆ ಕೆಲಸ ಮಾಡುವ ಸಾಮರ್ಥ್ಯ ಐತಿ ಅವನಿಗೆ, ಆ ಉದ್ಯೋಗದ ಲಭ್ಯತೆ ಇಲ್ಲದೇ ಇರುವಂತಹ ಪರಿಸ್ಥಿತಿ, ಉದ್ಯೋಗ ಸಿಗೋದಿಲ್ಲ. ಇವತ್ತು ಕಾರಣ ಮಿತಿ ಮೀರಿದ ಜನಸಂಖ್ಯೆ. ಹೀಗಾಗಿ ಈ ಒಂದು ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಏನು ಉದ್ಯೋಗ ಲಭ್ಯತೆ ಇಲ್ಲದಿರುವ ಪರಿಸ್ಥಿತಿಯಾಗಿದೆ, ಇದಕ್ಕೆ ನಿರುದ್ಯೋಗ ಅಂತ ನಾವು ಕರಿತೀವಿ. ಹಾಗಾದ್ರೆ ಭಾರತ ಅತ್ಯಂತ ದೊಡ್ಡ ದೇಶ, ಇದು ವಿಶ್ವದಾಗ ಅತಿ ಹೆಚ್ಚಿನ ಎರಡನೇ ಜನಸಂಖ್ಯೆ ಹೊಂದಿದಂತ ದೇಶ. ಇದು ಚೀನಾ ಬಿಟ್ಟರೆ ಭಾರತ ದೇಶ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿದಂತ ದೇಶ ಅಂತ ಕರಿತೀವಿ. ಹಾಗಾದ್ರೆ ಅಂತ ಒಂದು ದೇಶದ ಸರ್ವೇ ಸಾಮಾನ್ಯ ನಿರುದ್ಯೋಗ ಸಮಸ್ಯೆ ಒಂದು ಸವಾಲಾಗಿರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಉದ್ಯೋಗವನ್ನು ಕೊಡುವುದು ಅತ್ಯಂತ ಕಷ್ಟವಾಗಿದೆ. ಕಡಿಮೆ ಮಾಡುವುದಷ್ಟೇ, ಸಂಪೂರ್ಣವಾಗಿ ಹೋಗುವಷ್ಟು ಅಸಾಧ್ಯ. ಯಾಕಂದ್ರೆ ಮಿತಿ ಮೀರಿದ ಜನಸಂಖ್ಯೆ ನಮ್ಮ ದೇಶದಾಗ ಐತಿ. ಹಾಗಾಗಿ ಸಾಮಾನ್ಯವಾಗಿ ನೋಡ್ರಿ, ಮಿತಿ ಮೀರಿದ ಜನಸಂಖ್ಯೆಯಿಂದ ಈ ಒಂದು ಸಮಸ್ಯೆ ಹೆಚ್ಚಾಗಿದೆ. ಹಾಗಾಗಿ ತಂತ್ರಜ್ಞಾನ ಬಳಕೆ ಅಂದ್ರೆ, ಅವಾಗ 10 ಮಂದಿ ಮಾಡೋ ಕೆಲಸ ಇವತ್ತು ಒಂದು ತಂತ್ರಜ್ಞಾನ ಒಂದು ಕಂಪ್ಯೂಟರ್ ಮಾಡ್ತಾ ಇದೆ. ಹಾಗಾಗಿ ನಿರುದ್ಯೋಗಕ್ಕೆ ಮುಖ್ಯ ಕಾರಣವಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ, ನೈಸರ್ಗಿಕವಾದ ಸಂಪನ್ಮೂಲ ಕೊರತೆ ಆಗಿರ್ಬೋದು, ಕೃಷಿಯಲ್ಲಿ ಅಧಿಕ ಅವಲಂಬನೆ ಆಗಿರ್ಬೋದು, ಹಾಗೇನೆ ಗೃಹ ಕೈಗಾರಿಕೆ ನಾಶ ಆಗಿರ್ಬೋದು, ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಆಗಿರ್ಬೋದು, ಇವುಗಳಿಂದ ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆ ಆಗಿ ಬೆಳೆದಿದೆ. ಜನಸಂಖ್ಯೆ ಒಂದೇ ಕಾರಣವಲ್ಲ, ಅದರ ಜೊತೆಗೆನೆ ಒಂದೇನಪ್ಪ ಅಂದ್ರೆ ನಮ್ಮ ಭಾರತದ ನೈಸರ್ಗಿಕ ಸಂಪನ್ಮೂಲ ಕೊರತೆಯನ್ನು ಕೂಡ ಕಾಣ್ತೀವಿ. ವಿಶ್ವಕ್ಕೆ ಅತಿ ಹೆಚ್ಚಿನ ಕಚ್ಚಾ ಸಂಪನ್ಮೂಲವನ್ನು ಪೂರೈಕೆ ಮಾಡೋದು ಯಾವ್ದಪ್ಪ ಅಂದ್ರೆ ಚೀನಾ. ಇವರು ಸಾಕಷ್ಟು ವಸ್ತುಗಳನ್ನ ಇವತ್ತು ಮನೆ ಕರೋನಾ ಬಂದಾಗ, ಈಗ ಆರ್ಥಿಕ ಕರೋನಾ ಸ್ಟಾರ್ಟ್ ಆಯಿತು, ಅವತ್ತು ಮಾಸ್ಕ್ ಮತ್ತು ಅದಕ್ಕೆ ಬೇಕಾದಂತ ಒಂದು ಕಿಟ್ಗಳನ್ನ ಪರೀಕ್ಷೆ ಮಾಡುವಂತ ಕಿಟ್ಗಳನ್ನು ಕೂಡ ಚೀನಾದಿಂದ ತರಿಸ್ಕೋಬೇಕಾಯ್ತು. ಯಾಕಂದ್ರೆ ನಮ್ಮ ಇಕ್ಕಟ್ಟು ನಮ್ಮ ದೇಶ ತಯಾರು ಮಾಡ್ಕೊಂಡ್ಬೋದಿನಿ. ಆರಂಭಿಕವಾಗಿ ನಾವು ಚೀನಾದಿಂದ 3 ಲಕ್ಷ ಕರ್ನಾಟಕ ಸರ್ಕಾರ 3 ಲಕ್ಷ ಒಂದು ಪರೀಕ್ಷಾ ಕಿಟ್ಗಳನ್ನ ತರಿಸ್ಕೊಂಡಿದ್ದ. ಯಾಕಂದ್ರೆ ಪ್ರತಿಯೊಂದು ವಸ್ತುವನ್ನ ಸದ್ಬಳಕೆ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಅದನ್ನ ಕಚ್ಚಾ ರೂಪಕ್ಕೆ ಅಥವಾ ಕಚ್ಚಾ ವಸ್ತುಗಳನ್ನು ತಯಾರು ಮಾಡುವಂತ ಶಕ್ತಿ ಚೀನಾಕ ಐತಿ. ಆದ್ರೆ ನಮ್ಮ ದೇಶದಲ್ಲಿ ಸಂಪನ್ಮೂಲ ಕೊರತೆಗಳೇ ಕಾಣುತ್ತೆ. ಅದರ ಜೊತೆಗೆ ಕೃಷಿಯ ಮೇಲಿನ ಅಧಿಕವಾದ ಅವಲಂಬನೆ. ನಮ್ ಜನ ಏನಂತೆ ಅಂದ್ರೆ, ನಮ್ಮಪ್ಪ ಆಸ್ತಿ ಮಾಡ್ಯಾನ, ನಾವು ಅದನ್ನ ಮುಂದುವರಿಸ್ಕೊಂಡು ಹೋದ್ರಾಯ್ತು, ನಾನೇ ಕೆಲಸ ಮಾಡಬೇಕು. ಮನೆಯಲ್ಲಿ 20 ಜನ ಇದ್ರು ಕೂಡ ಅದೇ ಜಮೀನಾಗಿ ಕೆಲಸ ಮಾಡ್ತೀವಿ.
ಇಬ್ಬರು ಮಾಡುವಂತ ಕೆಲಸ 20 ಜನಕ್ಕೆ ನಾವು ಪಡ್ಕೋತೀವಿ. ಆರ್ಥಿಕವಾಗಿ ಸಬಲೀಕರಣ ಆಗಬೇಕಾದ್ರೆ, ಆರ್ಥಿಕವಾಗಿ ಉತ್ತೇಜನ ನಾವು ಪಡ್ಕೋಬೇಕಾದ್ರೆ ವೈಡ್ ಆಗಬೇಕು, ಬೇರೆ ಬೇರೆ ಕೆಲಸವನ್ನು ಮಾಡಬೇಕಾಗುತ್ತೆ. ಅದಕ್ಕಾಗಿ ಕೃಷಿ ಮೇಲಿನ ಅಧಿಕವಾದ ಅವಲಂಬನೆ ಕೂಡ ನಮಗೆ ಒಂದು ಸಮಸ್ಯೆಗೆ, ನಿರುದ್ಯೋಗ ಸಮಸ್ಯೆಗೆ ಕಾರಣವಾಗಿದೆ. ಅದರ ಜೊತೆಗೆ ಗೃಹ ಕೈಗಾರಿಕೆಗಳ ನಾಶ, ಸಣ್ಣ ಸಣ್ಣ ಗೃಹಕರಿಗಳು ನಾಶ ಆಗಿದವ. ಹಿಂದೆ ನೋಡ್ರಿ ನೀವು, ಸ್ವತಂತ್ರ ಪೂರ್ವ ಸ್ವತಂತ್ರ ಆದ ನಂತರ ಸಣ್ಣ ಪ್ರಮಾಣದ ಗುಡಿ ಕೈಗಾರಿಕೆ ಹೆಚ್ಚಾಗಿದ್ದು, 18ನೇ ಶತಮಾನದ ಕೈಗಾರಿಕಾ ಕ್ರಾಂತಿ ಏನಾಯಿತು, 20ನೇ ಕೈಗಾರಿಕಾ ಕ್ರಾಂತಿಯಿಂದ ಆನಂತರ ದೊಡ್ಡ ಪ್ರಮಾಣದ ಕೈಗಾರಿಕಾ ಉತ್ಪಾದನೆ ಆರಂಭ ಆಗುವುದರಿಂದ ಆಗಿದ್ದರಿಂದ ಈಗ ಏನಾಗ್ತಿದೆ, ಸಣ್ಣ ಪ್ರಮಾಣದ ಗೃಹ ಕೈಗಾರಿಕೆಗಳು ಸಂಪೂರ್ಣವಾಗಿ ನಾಶ ಆಗಿಬಿಡುತ್ತೆ. ಆನಂತರ ನಮ್ಮ ದೇಶದ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಕೌಶಲ್ಯ ಆಧಾರಿತ ಶಿಕ್ಷಣದ ಒಂದು ಕೊರತೆಯನ್ನು ಕೂಡ ಕಾಣ್ತೀವಿ. ಶಿಕ್ಷಣದ ಕೊರತೆ ಇದೆ, ಕೌಶಲ್ಯ ಆಧಾರಿತ ಶಿಕ್ಷಣದ ಕೊರತೆ ಇದೆ. ಈ ಸಮಸ್ಯೆಗಳಿಂದ ನಮಗೇನಾಗ್ತಿದೆ, ನಿರುದ್ಯೋಗ ಒಂದು ದೊಡ್ಡ ಸಮಸ್ಯೆಯಾಗಿ ಉದ್ಭವ ಆಗಿದೆ. ಹಾಗಾಗಿ ಭಾರತದಲ್ಲಿ 2011ರ ಜನಗಣತಿಯ ಪ್ರಕಾರ ಬಡತನದ ದರ ಶೇಕಡಾವಾರು ತೆಗೆದುಕೊಂಡಾಗ 21.9 ಶೇಕಡಾವಾರು ಪ್ರಮಾಣವನ್ನು ಕಾಣ್ತೀವಿ. ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚು ಆಗುತ್ತಿರುವುದನ್ನ ಸೂಚಿಸುತ್ತದೆ. ಏಕೆಂದರೆ ಬಡತನಕ್ಕೆ ಕಾರಣ ನಿರುದ್ಯೋಗ. ಹೀಗಾಗಿ ಈ ಒಂದು ಸಮಸ್ಯೆ ಅತ್ಯಂತ ಏನು ಧಾರಾಕಾರವಾಗಿ ಬೆಳೀತಾ ಇದೆ. ಹಾಗೆಯೇ ಕೌಶಲ್ಯ ನೋಡಿ, ಜನತೆಗೆ ಉದ್ಯೋಗ ಮಾಡುವ ಅಗತ್ಯವಿರುವ ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣ ನೀಡುವಿಕೆ ಆಗಬೇಕು. ನಮ್ಮ ದೇಶದ ಶಿಕ್ಷಣ ಹೆಂಗೈತೆ ಅಂದ್ರೆ, ಪ್ರತಿಯೊಬ್ಬರು ಶಿಕ್ಷಣವನ್ನು ಪಡಿತೀವಿ, ಏ ನನಗೆ ಇದ ಉದ್ಯೋಗ ಬೇಕಂತ ನಾವು ಬೇಕಂತೀವಿ. ಯಾಕಂದ್ರೆ ನಾ ಇದನ್ನ ಶಿಕ್ಷಣ ಪಡೆದ್ರೆ ನಾ ಇನ್ನೇರು ಶಿಕ್ಷಣ ಪಡೆದ್ರೆ ಇನ್ನೇರು ಆಗ್ಬೇಕು ಅನ್ನೋದು. ಹಾಗಾಗಿ ನಮ್ಮ ದೇಶದ ಒಂದು ಸಮಸ್ಯೆ ಏನಪ್ಪ ಅಂತಂದ್ರೆ, ಕೌಶಲ್ಯ ಆಧಾರಿತ ಗುಣಮಟ್ಟದ ಶಿಕ್ಷಣದ ನೀಡುವಿಕೆ ಸಮಸ್ಯೆ ಅದ. ಜಪಾನ್ ಬೇರೆ ಬೇರೆ ದೇಶದ ಶಿಕ್ಷಣ ನೋಡ್ರಿ, ಮಗುವನ್ನು ಹೆಂಗ್ ತಯಾರು ಮಾಡ್ತಾರೆ ಅಂದ್ರೆ, ಮಗುವನ್ನು ಒಂದು ಅತ್ಯಂತ ಏನು ಕೌಶಲ್ಯ ಆಧಾರಿತ ಶಿಕ್ಷಣ ಕೊಡುವುದರ ಮುಖಾಂತರ ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ತಯಾರು ಮಾಡ್ತೀವಿ. ನಮ್ಮ ಇನ್ನೂ ಕೂಡ ಪುರಾತನ ಶಿಕ್ಷಣ ಪದ್ಧತಿನ ಹೊಂದಿದ್ದು. ಹಾಗಾಗಿ ಈ ಒಂದು ಸ್ವಯಂ ಉದ್ಯೋಗಕ್ಕೆ ಇದು ಅಗತ್ಯವಿರುವ ಮೂಲ ಬಂಡವಾಳವನ್ನು ಸಾಲದ ನೀಡುವುದು. ಇನ್ನೊಂದು ಉದ್ಯೋಗ, ಸಣ್ಣ ಉದ್ಯೋಗವನ್ನು ಮಾಡೋದಕ್ಕೆ ಬಡತನವನ್ನು ಅಡ್ಡಿ ಬರ್ತಾ ಇದೆ. ಸರ್ಕಾರ ಅವರಿಗೆ ಸಾಲವನ್ನು ನೀಡುವಂತ ಯೋಜನೆ ಆಗಿರ್ಬೋದು, ಸಬ್ಸಿಡಿಯನ್ನು ಕೊಡುವಂತ ಯೋಜನೆಗಳಾಗಿರ್ಬೋದು, ಇದನ್ನ ಮಾಡುವುದರ ಮುಖಾಂತರ ಸಹಾಯಧನವನ್ನು ನೀಡುವಂತ ಯೋಜನೆಗಳ ಮುಖಾಂತರ ಏನೈತಿ, ಸ್ವಯಂ ಉದ್ಯೋಗಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕಾಗುತ್ತೆ. ಅಂದಾಗ ಮಾತ್ರ ಇದು ಯಶಸ್ವಿ ಆಗುತ್ತೆ. ಇವತ್ತು ಮೋದಿ 2ನೇ ಅವಧಿ, ಆರಂಭಿಕವಾಗಿ 2014-26 2014 ಏನು ಪ್ರಥಮವಾಗಿ ಮೋದಿ ಪ್ರಧಾನಮಂತ್ರಿ ಆದರೂ, ಅವತ್ತಿನಿಂದ ಇವತ್ತಿನವರೆಗೆ, ಇವತ್ತು 2020ರವರೆಗೆ ಅವರೇ ಇದ್ದಾರೆ, ಇನ್ನು ಕೂಡ 23 ಕಂಟಿನ್ಯೂ ಆಗುತ್ತೆ. ಆರಂಭಿಕದಿಂದ ಇವತ್ತಿನವರೆಗೆ ಯುವಕರಿಗೆ ಹೆಚ್ಚಿನ ಉದ್ಯೋಗವನ್ನು ಒದಗಿಸಬೇಕನ್ನುವಂತ ಒಂದು ಯೋಜನೆಯನ್ನು ಇಟ್ಟುಕೊಂಡು ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡುವ ನಿಟ್ಟಿನ ಹೆಚ್ಚಿನ ಒಂದು ಪರಿಶ್ರಮವನ್ನು ಪಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಯೋಜನೆ ಒಳಗೆ. ಪ್ರಧಾನಮಂತ್ರಿ ಉದ್ಯೋಗ ಯೋಜನೆ ಆಗಿರ್ಬೋದು, ಪ್ರಧಾನಮಂತ್ರಿ ರೋಜ್ಗಾರ ಆಗಿರ್ಬೋದು, ಪ್ರಧಾನಮಂತ್ರಿ ಸಾಕಷ್ಟು ಬೇರೆ ಬೇರೆ ಯೋಜನೆಗಳಾದ ಉದ್ಯೋಗಕ್ಕಾಗಿ. ಹಾಗಾಗಿ ಈ ಒಂದು ಅಂಶಗಳನ್ನು ಕೂಡ ನಾವು ಕಾಣಬೇಕಾಗುತ್ತೆ. ನೆಕ್ಸ್ಟ್, ವಾಸ್ತವಿಕವಾಗಿ ಕರಕುಶಲ ಕಸುಬುಗಳಾಗಿರ್ಬೋದು, ಇತರೆ ಸ್ವಯಂ ಉದ್ಯೋಗಗಳಾಗಿರ್ಬೋದು, ಜಾಗತೀಕರಣ ಯುಗದವರೆಗ ಕೈಗಾರಿಕಾ ಉತ್ಪಾದನೆ ಆಗುವಂತಹ ವಸ್ತುಗಳಿಗೆ ಮಾರುಕಟ್ಟೆ ಸ್ಪರ್ಧೆ ನೀಡುವಲ್ಲಿ ಪದವಾಗಿವೆ. ನೋಡ್ರಿ ಏನಿದೆ ಅಂತಂದ್ರೆ, ನಮ್ಮ ದೇಶದ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಕರಕುಶಲ ಅಂದ್ರೆ ಸಣ್ಣ ಗುಡಿ ಕೈಗಾರಿಕೆಯಿಂದ ತಯಾರಾಗುವಂತ ಸಣ್ಣ ಹೂವಿನ ಪಾಟ್ ಆಗಿರ್ಬೋದು, ಕಸುವರಿ ಆಗಿರ್ಬೋದು, ಬೇರೆ ಬೇರೆ ಡಬ್ಬೆಗಳಾಗಿರ್ಬೋದು, ಏನೋ ಒಂದು ಆರ್ಟಿಫಿಷಿಯಲ್ ವಸ್ತುಗಳಾಗಿರ್ಬೋದು, ಇವನ್ನ ಕರಕುಶಲ ಒಂದು ಘಟಕದಿಂದ ತಯಾರು ಮಾಡಿದಂತ ವಸ್ತು, ಈ ಸ್ವಯಂ ಉದ್ಯೋಗ ತಯಾರು ಮಾಡಿದಂತ ವಸ್ತು ಇವತ್ತಿನ ಜಾಗತೀಕರಣ ಇವಾಗ ಹೆಂಗಿದ್ದಪ್ಪ ಅಂತಂದ್ರೆ, ದೊಡ್ಡ
ಉತ್ಪಾದನೆ ಆಗುವ ವಸ್ತುಗಳ ಜೊತೆಗೆ ಸ್ಪರ್ಧೆಯನ್ನು ನೀಡಬೇಕಾಗಿದೆ. ಈ ವಸ್ತುವಿನ ಸ್ಪರ್ಧೆ ಮತ್ತು ಏನು ದೊಡ್ಡ ಕೈಗಾರಿಕೆಯ ವಸ್ತುವಿನ ಸ್ಪರ್ಧೆಗೆ ಏರ್ಪಟ್ಟಾಗ ಇದರ ಸ್ಪರ್ಧೆ ಕುಗ್ಗಿ ಹೋಗ್ತಾ ಇದೆ. ಅದಕ್ಕಾಗಿ ಈ ಒಂದು ಕೈಗಾರಿಕೆಯ ವಸ್ತುಗಳ ಜೊತೆಗೆ ಸ್ಪರ್ಧೆಯನ್ನು ಕರಕುಶಲ ವಸ್ತುಗಳ ಸ್ಪರ್ಧೆ ನೀಡುವುದಕ್ಕೆ ವಿಫಲವಾಗ್ತಾ ಇದೆ. ಹೀಗಾಗಿ ಭಾರತದ ನಿರುದ್ಯೋಗ ಸಮಸ್ಯೆ ಏನಾಗ್ತಾ ಇದೆ ಮತ್ತಷ್ಟು ಹೆಚ್ಚಳ ಮಾಡುವುದಕ್ಕೆ ಇದೊಂದು ಕಾರಣವಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಹಾಗಾಗಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕಾದ್ರೆ ಈ ಒಂದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕಾದ್ರೆ ಆಧುನಿಕ ಮಾರುಕಟ್ಟೆಯ ಸ್ಪರ್ಧಿಸಿ ಉದ್ಯೋಗ ಪಡೆಯುವಂತಹ ಸಾಮರ್ಥ್ಯವನ್ನು ವೃದ್ಧಿಸುವ ಪೂರಕವಾದ ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡುವುದು ಅಗತ್ಯವಾಗಿದೆ. ಹಾಗಾದ್ರೆ ಈ ಸಮಸ್ಯೆನ ಹೆಂಗೆ ಉಪಯೋಗಿಸಬೇಕು? ಆಧುನಿಕ ಮಾರುಕಟ್ಟೆ ಮತ್ತು ಹೊಸ ಹೊಸ ರೀತಿಯ ಮಾರುಕಟ್ಟೆ ಸ್ಪರ್ಧೆಯನ್ನು ನೀಡಬೇಕಾದ್ರೆ ಮಾರುಕಟ್ಟೆ ಗ್ರಾಹಕನಿಗೆ ಅವಶ್ಯಕವಾಗಿರುವಂತ ಗ್ರಾಹಕನಿಗೆ ಆಕರ್ಷಣೀಯವಾಗಿರುವಂತ ಗ್ರಾಹಕನಿಗೆ ಎಡಕುವಂತ ಅಂದ್ರೆ ಅವನಿಗೆ ಅದನ್ನ ಕೊಂಡುಕೊಳ್ಳುವ ಸಾಮರ್ಥ್ಯ ಇರುವಂತ ಸ್ಪರ್ಧೆಯನ್ನ ಇವತ್ತು ಹೊಸ ರೀತಿಯ ಒಂದು ಆಧುನಿಕ ಮಾರುಕಟ್ಟೆಗೆ ಸ್ಪರ್ಧೆಯನ್ನ ಏರ್ಪಡಿಸಿ ಉದ್ಯೋಗ ಪಡೆಯುವಂತ ಸಾಮರ್ಥ್ಯವನ್ನ ವೃದ್ಧಿಸುವ ಪೂರಕವಾದಂತ ಗುಣಮಟ್ಟ ತಾಂತ್ರಿಕ ಶಿಕ್ಷಣವನ್ನ ನೀಡುವುದು ಅಗತ್ಯವಾಗಿದೆ. ಶಿಕ್ಷಣ ಹೆಂಗಿರಬೇಕು ಅಂದ್ರೆ ಇವತ್ತಿನ ಹೊಸ ಹೊಸ ರೀತಿಯ ಮಾರುಕಟ್ಟೆಗೆ ಸ್ಪರ್ಧೆಯನ್ನು ಒಡ್ಡಬೇಕು. ಅಂತ ಒಂದು ಮಾರುಕಟ್ಟೆಯ ಉದ್ಯೋಗವನ್ನ ಪಡೆಯುವಂತದ್ದು ತಾಂತ್ರಿಕ ಮಟ್ಟದ ಶಿಕ್ಷಣವನ್ನು ಕೊಡುವುದು ಶಿಕ್ಷಣದ ಒಂದು ಜವಾಬ್ದಾರಿ. ಅಂದಾಗ ಮಾತ್ರ ನಿರುದ್ಯೋಗ ಬರುತ್ತೆ. ಹಾಗೇನೆ ಇನ್ನೊಂದೆಡೆ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ವೃತ್ತಿಯಲ್ಲಿ ತೊಡಗುವಂತೆ ಪ್ರೇರೇಪಿಸುವ ಸಾಮಾಜಿಕ ಬದಲಾವಣೆಯನ್ನು ಮಾಡುವ ವೃತ್ತಿ ಶಿಕ್ಷಣ ಕೂಡ ನೀಡುವ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನ ಪರಿಹರಿಸಬಹುದಾಗಿದೆ. ಏನಪ್ಪಾ ಅಂತಂದ್ರೆ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿ ಅವನು ಉದ್ಯೋಗ ತೊಡ್ಕೋಬೇಕು. ಇವತ್ತ ಕೃಷಿ ಹೋಗಿ ಮಾಡ್ತಾರ, ಇನ್ನೊಬ್ಬ ಕೈಗಾರಿಕೆ ಕೆಲಸವನ್ನು, ಇನ್ನೊಬ್ಬ ಸ್ವ ಉದ್ಯೋಗವನ್ನು ಮಾಡೋದು, ಇನ್ನೊಬ್ಬ ಗುಡಿ ಕೈಗಾರಿಕೆಯನ್ನು ಮಾಡೋದು. ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಭಾರತದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಣ್ಣ ಪ್ರಮಾಣದ ಅಥವಾ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ವೃತ್ತಿಯಲ್ಲಿ ತೊಡಗುವಂತೆ ಪ್ರೇರೇಪಿಸುವ ಸಾಮಾಜಿಕ ಬದಲಾವಣೆಯನ್ನು ಮಾಡುವಂತ ವೃತ್ತಿಯನ್ನು ತರಬೇಕಾಗಿದೆ. ಹೊಣೆಗಾರಿಕೆ ಬೇಕು ಅಂದಾಗ ಈ ಸಮಸ್ಯೆಯನ್ನು ನಾವು ಏನ್ ಮಾಡಬೇಕಾಗುತ್ತೆ, ಹೋಗಲಾಡಿಸಬಹುದು. ಇಷ್ಟು ಒಂದು ನಿರುದ್ಯೋಗ ಸಮಸ್ಯೆ ಗಂಭೀರತೆ, ಯಾವ ರೀತಿ ಹೋಗಲಾಡಿಸಬೇಕು ಅನ್ನೋದಂತ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಅಧ್ಯಯನ ಮಾಡಿದ್ವಿ. ಏನೆಂದು ಅತ್ಯಂತ ಗಂಭೀರ ಸಮಸ್ಯೆ, ಭಾರತದ ಗಂಭೀರ ಸಮಸ್ಯೆ ಅಥವಾ ಸಾಮಾಜಿಕ ಪಿಡುಗು ಅಂತ ನಾವು ಏನು ಕರಿತೀವಿ, ಆ ಸಮಸ್ಯೆ ಯಾವ್ದಪ್ಪ ಅಂತಂದ್ರೆ ಭ್ರಷ್ಟಾಚಾರ ಅಂತ ಕರಿತೀವಿ. ಹಾಗಾದ್ರೆ ಭಾರತದ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದು ಮುಖ್ಯ ಪಿಡುಗು ಅಂತ ಹೇಳ್ತೀವಿ. ವಾಸ್ತವಿಕವಾಗಿ ಇದು ಸಾರ್ವತ್ರಿಕವಾಗಿ ಮತ್ತು ಸಮಾಜದ ಎಲ್ಲ ಒಂದು ಸ್ತರದವರು ಕೂಡ ವ್ಯಾಪಕವಾಗಿದೆ, ಎಲ್ಲ ಭಾಗದಲ್ಲೂ ಕೂಡ ಇದನ್ನು ವ್ಯಾಪಕವಾಗಿರುತ್ತದೆ. ಭ್ರಷ್ಟಾಚಾರ ಅಂದರೆ ಭ್ರಷ್ಟಾಚಾರವೆಂದರೆ ಪಡ್ಕೋಬಹುದು ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವಿಕೆ ಎಂದರ್ಥ. ಭ್ರಷ್ಟಾಚಾರ ಎಂದ್ರೇನು? ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವಿಕೆ ಎಂದರ್ಥ. ರೊಕ್ಕ ಆದರೂ ಹಣ ಆದರೂ ತಗೋಬಹುದು, ವಸ್ತುವನ್ನಾದರೂ ತಗೋಬಹುದು, ಏನಾದರೂ ತಗೋಬಹುದು, ಯಾವುದೇ ರೂಪದಾಗಿರ್ಬೋದು. ಅದನ್ನ ತಾನು ತನ್ನ ಕೆಲಸವನ್ನ ಮಾಡಬೇಕಾದ್ರೆ ಕಾನೂನು ಬಾಹ್ಯ ಕ್ರಮಕ್ಕೆ ಪ್ರಚೋದನೆ ಅಂದ್ರೆ ಈ ವಸ್ತುವಿಗೆ ಆಸೆ ಬಿದ್ದು ಕಾನೂನು ಬಾಹ್ಯರ ಕ್ರಮಕ್ಕೆ ಪ್ರಚೋದನೆ ನೀಡುವಂತ ಒಂದು ಕ್ರಮಕ್ಕೆ ಭ್ರಷ್ಟಾಚಾರ ಅಂತ ನಾವು ಕರಿತೀವಿ. ಇವತ್ತು ಎಲ್ಲ ಪ್ರತಿಯೊಂದು ಅವಸ್ಥೆ ನೋಡಿದ್ರೆ ಇದು ಸಾಮಾನ್ಯವಾಗಿ ಬಿಟ್ಟದ ನಮ್ಮ ದೇಶದಲ್ಲಿ. ಒಂದು ವಿಶ್ವಮಟ್ಟದ ಒಂದು ಪತ್ರಿಕೆ ಒಂದು ವರದಿಯನ್ನು ಮಾಡಿತು, ವಿಶ್ವದ ಎಲ್ಲ ದೇಶದ ಭ್ರಷ್ಟಾಚಾರವನ್ನು ತೆಗೆದುಕೊಂಡಾಗ ಭಾರತದ 76ನೇ ಸ್ಥಾನ ಬಂದಿದೆ. ಇದು ಕೂಡ ಒಂದು ಸಮಸ್ಯೆ. ಹಾಗಾಗಿ ಅದು ಸರಿಯಾದ ಮತ್ತು ನ್ಯಾಯಬದ್ಧ ಕಾರ್ಯಾಚರಣೆಯಿಂದ ಸ್ಪಷ್ಟವಾಗಿ ದೂರ ಸರಿವಿಕೆಯನ್ನು ಸೂಚಿಸುತ್ತದೆ. ಅಂದ್ರೆ ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನು ಮಾಡಬೇಕು, ಇನ್ನೊಂದು ಭ್ರಷ್ಟಾಚಾರ ಆಗಬೇಕಿರೋ ಕೊಡುವವರೇ
ಭ್ರಷ್ಟ ತೆಗೆದುಕೊಳ್ಳುವನು ಭ್ರಷ್ಟ. ನಾನು ಕೊಟ್ಟಾಗ ಅವನು ತೋತಾನ? ಯಾಕಂದ್ರೆ ನನಗ ನೇಮ ಇದೆ, ಒಂದು ಕೆಲಸ ಆಗ್ಬೇಕಂದ್ರೆ ಇಷ್ಟ ಅವಧಿ ಇಷ್ಟ ನೇಮ ಅಂತ ಒಂದು ಸರ್ಕಾರ ಕಾನೂನನ್ನು ಮಾಡಿದೆ. ಅದು ನಾವೇನು ಮಾಡ್ತೀವಿ, ಹಣ ಕೊಟ್ಟು ನನಗೆ ಇವತ್ತ ಬೇಕಾಗಿದೆ. ಹಾಗಾಗಿ ಭ್ರಷ್ಟಾಚಾರಕ್ಕೆ ಒಂದು ರೀತಿ ಸಮಾಜನೂ ಕೂಡ ಕಾರಣ, ಸಮಾಜನೇ ಕಾರಣ. ಹಾಗಾಗಿ ಒಂದು ಸ್ವಾರ್ಥ ತಪ್ಪು ವಿಧಾನದ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ಒಂದು ಭ್ರಷ್ಟಾಚಾರವನ್ನು ಮಾಡುವಂಥ ವಿಚಾರವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇದು ಸಾಂಕ್ರಾಮಿಕ ರೋಗದಂತೆ ಸಾರ್ವಜನಿಕ ಜೀವನದಾಗ ಆ ಸೊಕ್ಕಾಗಿದೆ. ಭ್ರಷ್ಟಾಚಾರ ಅಂದ್ರೇನು? ಈ ಒಂದು ಚಿತ್ರವನ್ನು ನೋಡಿದ್ರೆ ನೋಡ್ರಿ, ಯಾವ ರೀತಿ ಒಂದು ನೋಡಿ, ಈ ವ್ಯಕ್ತಿ ಒಂದು ಸರಪಣಿ ಇದು ಇದು ಕೊಡ್ತಾನೆ, ಇದು ಇದು ಕೊಡ್ತಾನೆ, ಈ ರೀತಿ ಒಂದು ಸರಪಣಿಯನ್ನು ಮಾಡ್ತಾ ಇದೆ. ಮತ್ತು ರೊಟೇಷನ್ ನೋಡ್ರಿ, ಈ ಕೈಯಿಂದ ಈ ಕೈ ಹೋಗುತ್ತೆ, ಈ ಕೈಯಿಂದ ಈ ಕೈಗೆ ಹೋಗುತ್ತೆ, ಈ ಕೈಯಿಂದ ಈ ಕೈಗೆ ಹೋಗುತ್ತೆ. ಈ ಥರ ಒಂದು ಸರಪಣಿಯನ್ನು ಕೂಡ ಕಾಣ್ತೀವಿ. ಭ್ರಷ್ಟಾಚಾರ ಎಷ್ಟು ಅಂದರೆ ಸಾಮಾಜಿಕ ಜೀವನದ ಸಾಂಕ್ರಾಮಿಕ ರೋಗ, ಈ ಕೊರೋನಾ ರೋಗ ಯಾವ ರೀತಿ ಒಂದು ಚೈನ್ ಸಿಸ್ಟಮ್ ಮುಖಾಂತರ ಹೆಂಗೆ ಸ್ಪ್ರೆಡ್ ಆಗ್ತಾ ಇದೆ, ಆ ರೀತಿ ಒಂದು ಸಾಂಕ್ರಾಮಿಕ ರೋಗದಂತೆ ಸಾರ್ವಜನಿಕ ಜೀವನದಾಗ ಸರ್ವವ್ಯಾಪಕವಾಗಿ ಹಬ್ಬಿದೆ ಭ್ರಷ್ಟಾಚಾರ. ಅನೇಕ ನಕಾರಾತ್ಮಕ ಪರಿಣಾಮವನ್ನು ಸಾರ್ವಜನಿಕ ಮತ್ತು ವ್ಯಕ್ತಿಗತವಾಗಿ ಬೀರಬಹುದು. ಭ್ರಷ್ಟಾಚಾರ ನೋಡ್ರಿ, ಸಾಕಷ್ಟು ಸಾಮಾಜಿಕ ಜೀವನದಾಗ ಮತ್ತು ವ್ಯಕ್ತಿಗತ ಜೀವನದಾಗ ನಕಾರಾತ್ಮಕ ಅಂದರೆ ಸಾಕಷ್ಟು ವಿಷಮವಾದಂಥ ಪರಿಸ್ಥಿತಿಯನ್ನು ಕೂಡ ನಮಗೆ ಬೀರುತ್ತೆ. ಇದು ದೇಶದ ಮೇಲೆ ಸಾಮಾಜಿಕ ಆರ್ಥಿಕ ರಾಜಕೀಯ ದುಷ್ಪರಿಣಾಮವನ್ನು ಕೂಡ ಬೀರುತ್ತೆ. ಯಾವುದೋ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಸ್ಪಷ್ಟತೆ ಬೇಕು. ಈ ರೀತಿ ಒಂದು ಭ್ರಷ್ಟಾಚಾರದಿಂದ ನಮ್ಮ ದೇಶ ಏನಾಗ್ತಿದೆ ಅಂತಂದರೆ ಈ ಒಂದು ದುಷ್ಪರಿಣಾಮದಿಂದ ಅಂದರೆ ಆರ್ಥಿಕ ಸಾಮಾಜಿಕ ಒಂದು ರಾಜಕೀಯ ಒಂದು ದುಷ್ಪರಿಣಾಮವನ್ನು ಕೂಡ ನಾವು ಕಾಣಬಹುದಾಗಿದೆ. ಆನಂತರ ಭ್ರಷ್ಟಾಚಾರ ಇನ್ನೊಂದು ವಿಧವಾಗಿದೆ. ನಮೂದಿಸಬೇಕಾದರೆ ಭ್ರಷ್ಟಾಚಾರ ಸಮಾಜ ವಿರೋಧಿ ಮತ್ತು ಆರ್ಥಿಕ ಸುವ್ಯವಸ್ಥೆ ವಿರೋಧಿ ಕೂಡ ಮಾತ್ರವಲ್ಲ, ಇದು ರಾಜಕೀಯವಾಗಿ ಅಸಮರ್ಪಕ ಮತ್ತು ನೈತಿಕವಾಗಿ ತಪ್ಪು ಅಂತ ಎನಿಸಬಹುದು. ಸಾಕಷ್ಟು ಮೌಲ್ಯಗಳ ಬಗೆಗಿನ ವ್ಯಕ್ತಿಗತ ಚಿಂತನೆ, ಸಮಾಜದ ಒಪ್ಪುವ ಮತ್ತು ಅಥವಾ ಪರಿಗ್ರಹಿಸುವ ಮೌಲ್ಯಗಳು ಮತ್ತು ಆಡಳಿತ ವ್ಯವಸ್ಥೆ, ಲಂಚಗೊಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, ನಿಧಾನ, ದ್ರೋಹ, ಇವೆಲ್ಲವೂ ಭ್ರಷ್ಟಾಚಾರದ ಪರಿಧಿಯಾಗಿ ಬರುವಂಥ ಒಂದು ವಿಚಾರ ಅಂತ ನಾವು ಕರಿತೀವಿ. ಸಂಗತಿಗಳು ಚುನಾವಣಾ ಸಮಯದ ಇಂಥ ಅನಿಪ್ರೇಕ್ಷಣೀಯ ಸಂಗತಿಗಳು ಸಾರ್ವಜನಿಕ ಬದುಕಿನ ಜೊತೆಗೆ ಹಾಸುಹೊಕ್ಕಾಗಿದೆ ಅಂತ ನಾವು ಹೇಳ್ತೀವಿ. ಯಾಕಂದರೆ ಇದು ಕೂಡ ನೂರಾರು ಸಮಸ್ಯೆಗಳು. ಭ್ರಷ್ಟಾಚಾರ ರಾಜಕೀಯ ವ್ಯವಸ್ಥಿತವಾದ ಅಪರಾಧಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅದು ಸಾರ್ವಜನಿಕ ಸೇವೆ ಕ್ಷೇತ್ರದಲ್ಲಿ ಅಧಿಕಾರ ಶಾಹಿಯಲ್ಲಿ ಒದಗುವ ಲೋಪದ ವಿಷಯಗಳು ಕೂಡ ವಂಚನೆ ಕೂಡ ಅನುವು ಮಾಡಿಕೊಡ್ತಾ ಇದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ತೆರಿಗೆ ಕಳ್ಳತನ ಆಗಿರ್ಬೋದು, ಭ್ರಷ್ಟಾಚಾರದಲ್ಲೂ ಕೂಡ ತೆರಿಗೆಯನ್ನು ಕಟ್ಟದೇ ಇರಬಹುದು, ತೆರಿಗೆ ಕಳ್ಳತನ ಆಗಿರ್ಬೋದು, ಅಕ್ರಮ ದಾಸ್ತಾನು ಆಗಿರ್ಬೋದು, ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಆರ್ಥಿಕ ವಂಚನೆ ಆಗಿರ್ಬೋದು, ಮೋಸಗಾರಿಕೆ, ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ ಆಗಿರ್ಬೋದು, ಉದ್ಯೋಗ ಔದ್ಯೋಗಿಕ ವಂಚನೆ ಆಗಿರ್ಬೋದು, ಇವು ಎಲ್ಲ ಭ್ರಷ್ಟಾಚಾರದ ಜಾಲದಾಗ ಸೇರಿಕೊಂಡಿದಾವ. ಇವಷ್ಟು ಕೂಡ ಈ ಒಂದು ಭ್ರಷ್ಟಾಚಾರದ ವಿಶ್ವದಾಗ ಸೇರಿಕೊಂಡಿದ್ದಾವೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಹಾಗಾದರೆ ಭ್ರಷ್ಟಾಚಾರಕ್ಕೆ ಟೀಕ್ಷೆ ಅದರೊಂದಿಗೆ ರಾಜಿ ಮಾಡಿಕೊಂಡು ಬದುಕುವುದರಿಂದ ಅದರ ನಿರ್ಮೂಲನೆ ಅಸಾಧ್ಯ. ಭ್ರಷ್ಟಾಚಾರವನ್ನು ಟೀಕಿಸ್ತೀವಿ ನಾವು ಅಷ್ಟೇ, ಏ ಭ್ರಷ್ಟಾಚಾರ ಒಂದು ದೇಶ ಆಗೋದು ನಾವು ಕೊಡಬಾರ್ದು, ಹಾಗೆ ಭಾಷಣ ಮಾಡ್ತೀವಿ, ಪಾಠ ಮಾಡ್ತೀವಿ ಅಷ್ಟೇ. ಆದರೆ ಪ್ರಾಮಾಣಿಕವಾಗಿ ನಾವು ಕೊಡದೇ ಇದ್ರೆ ಏನಾಗುತ್ತೆ? ಅದಕ್ಕಾಗಿ ಟೀಕಿಸಿ ಅದರೊಂದಿಗೆ ರಾಜಿ ಮಾಡಿಕೊಂಡು ಬದುಕುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡೆ ನಾವು ಮಾತಾಡ್ತೀವಿ ಅಷ್ಟೇ, ಮತ್ತು ನಾವು ಕೆಲಸ ಅದನ್ನೇ ಮಾಡ್ತೀವಿ. ಹಾಗಾಗಿ ವೈಯಕ್ತಿಕ ಸಾಮಾಜಿಕ ಭದ್ರತೆ ನೈತಿಕತಾವಧಿಯ ಮೂಲಕವಾಗಿ ಮಾತ್ರ ವ್ಯಾಪಕವಾಗಿ ಹಬ್ಬಿದಂಥ ಭ್ರಷ್ಟಾಚಾರವನ್ನು ತೊಲಗಿಸಬಹುದು. ನಾವು ಮನಸ್ಥಿತಿ ಗಟ್ಟಿಯಾಗಬೇಕು. ಯಾವುದೇ ರೀತಿ ನಾವು ಹಣವನ್ನು ಕೊಡದೆ ನನ್ನ ಕೆಲಸವನ್ನು ಮಾಡ್ಕೋತೀನಿ, ಯಾಕಂದರೆ ಒಬ್ಬ ಸಾರ್ವಜನಿಕ ಅಧಿಕಾರಿ ಸಾರ್ವಜನಿಕ ಸೇವೆಯನ್ನು ಮಾಡಬೇಕು ಹೊರತು ಹಣವನ್ನು ಪಡೆದುಕೊಂಡು ಸೇವೆ ಮಾಡುವಂಥ, ಯಾಕಂದರೆ ಸರ್ಕಾರ ವೇತನವನ್ನು ಕೊಡ್ತಾ ಇದೆ. ಹೀಗಾಗಿ ನಾನು ಸ್ಪಷ್ಟವಾಗಿರಬೇಕು ಪ್ರಥಮವಾಗಿ. ಆನಂತರ ಅನೇಕ ಬಾರಿ ಭ್ರಷ್ಟಾಚಾರ ನಿಗ್ರಹಕ್ಕೆ ಪ್ರಬಲವಾದ ರಾಜಕೀಯ ಹಿತಾಸಕ್ತಿಯೂ ಕೂಡ, ಇವತ್ತು ರಾಜಕೀಯ ಹಿತಾಸಕ್ತಿಯಿಂದ ಕೂಡ ಹೆಚ್ಚಿನ ಭ್ರಷ್ಟಾಚಾರ ಕೂಡ ಆಗ್ತಾ ಇದೆ. ಸಾರ್ವಜನಿಕ ಸಹಕಾರ ತೀರ ಅತ್ಯಗತ್ಯ. ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನಿಸಬಹುದಾದರೆ ಒಳ್ಳೆಯ ರಾಜಕೀಯ ನಾಯಕತ್ವ, ಉತ್ತಮ ಅಧಿಕಾರಿ ವರ್ಗ ಮತ್ತು ರಾಜಕೀಯ ಪರಿಜ್ಞಾನ ಹಾಗೂ ಪೌರತ್ವದ ಅರಿವು ಹೊಂದಿದ ಜನತೆಯ ಜಂಟಿ
ರೀತಿಯಾಗಿ ಭ್ರಷ್ಟಾಚಾರದ ಹೋರಾಟ ನಡೆಸಬಹುದಾಗಿದೆ. ಅಂದರೆ ಉತ್ತಮ ಇದನ್ನು ಹೋಗಲಾಡಿಸಬೇಕಾದ್ರೆ ಉತ್ತಮ ರಾಜಕೀಯ ನಾಯಕತ್ವ ಇರುವಂಥ ನಾಯಕ ಬೇಕಾಗಿದ್ದಾನೆ, ಅವನಿಗೆ ಸಹಕಾರ ನೀಡುವಂಥ ಸಮುದಾಯ ಬೇಕಾಗಿದೆ. ಈ ಎರಡು ಸಹಭಾಗಿತ್ವವನ್ನು ಹೊಂದಿ ಒಂದು ಹೋರಾಟವನ್ನು ಮಾಡಿದ್ರೆ ಈ ಒಂದು ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಹೋಗಲಾಡಿಸಬಹುದು. ಆದರೆ ನಮ್ಮ ದೇಶದಾಗ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಪ್ರಾಮಾಣಿಕ ಮತ್ತು ಭ್ರಷ್ಟಾಚಾರ ರಹಿತವಾದಂಥ ನಾಯಕನಿದೆ, ಅವನ ಆಯ್ಕೆ ಮಾಡುವಂಥವ್ರು ಕೂಡ ಸ್ಪಷ್ಟತೆ ಅಥವಾ ಭ್ರಷ್ಟಾಚಾರ ರಹಿತವಾಗಿಲ್ಲ. ನಾವು ಎಲ್ಲರೂ ಕೂಡ ಭ್ರಷ್ಟಾಚಾರಿಗಳನ್ನು ಕರೀವಿ. ಹೀಗಾಗಿ ನಮ್ಮ ದೇಶ ಭ್ರಷ್ಟಾಚಾರಕ್ಕೆ ಅತಿ ಹೆಚ್ಚಿನ ಒಂದು ಕುಮ್ಮಕ್ಕು ಕೊಟ್ಟಂತಾಗಿದೆ. ನಂತರ ಈ ಒಂದು ಭ್ರಷ್ಟಾಚಾರವನ್ನು ಹೋಗಲಾಡಿಸ್ಬೇಕಂಥ ಲೋಕಪಾಲ ಒಂದು ಕಾಯ್ದೆಯನ್ನು ತಂದರು, ಲೋಕಾಯುಕ್ತಂಥ ಸಂಸ್ಥೆಗಳನ್ನು ತೆಗೆದರು. ಇವತ್ತು ಏನು ಸಂತೋಷ್ ಹೆಗಡೆಯವರು ಆಗಿರ್ಬೋದು, ವೆಂಕಟಾಚಲ ಆಗಿರ್ಬೋದು, ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆ ಮುಖ್ಯಸ್ಥರಾಗಿ ಸಾಕಷ್ಟು ಹೆಸರುವಾಸಿಯನ್ನು ಮಾಡಿ ಸಾಕಷ್ಟು ಅಧಿಕಾರಿಗಳನ್ನು ಸದೆ ಬಡಿದರು. ಅವರನ್ನು ಭ್ರಷ್ಟಾಚಾರದಿಂದ ಹೊರಗಾಕುವಂಥ ಕೆಲಸವನ್ನು ಕೂಡ ಈ ಒಂದು ಸಂತೋಷ್ ಹೆಗಡೆ ಆಗಿರ್ಬೋದು, ಪಾಟೀಲ್ ಅವರಾಗಿರ್ಬೋದು, ಅಥವಾ ವೆಂಕಟಾಚಲ ಮೂರ್ತಿ ಆಗಿರ್ಬೋದು, ಸಾಕಷ್ಟು ಕೂಡ ಈ ಲೋಕಾಯುಕ್ತ ಸಂಸ್ಥೆಯ ಹೆಸರನ್ನು ಅಜನಾಮರ ಮಾಡಿದಂಥ ವ್ಯಕ್ತಿಗಳು ಕೂಡ ಅವರಾಗಿದ್ದಾರೆ. ಅದರ ಜೊತೆಗೆ ಭ್ರಷ್ಟಾಚಾರ ನಿಯಂತ್ರಣ ಪೂರ್ವ ಶಕ್ತಿ ಒದಗಿಸಬಹುದು ಶಿಕ್ಷಣ ಸಂಸ್ಥೆಗಳು ಕೂಡ ಹಾಗೂ ಸಾಮಾಜಿಕ ನಾಯಕರು ಕೂಡ ಈ ದೇಶದಲ್ಲಿ ಕಾರ್ಯನಿರ್ವಹಿಸಬೇಕು. ಭ್ರಷ್ಟಾಚಾರವನ್ನು ನಿಗ್ರಹಿಸಬೇಕಾದ್ರೆ ಯಾವುದೇ ಒಂದು ಸರ್ಕಾರದ ಸಂಸ್ಥೆ ಅಸಾಧ್ಯವಾಗುತ್ತದೆ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆ ಮಗುವಿಗೆ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಭ್ರಷ್ಟಾಚಾರವನ್ನು ತಡೆಗಟ್ಟುವುದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡಬೇಕು. ಅದರ ಜೊತೆಗೆ ಸರ್ಕಾರ ಸಾಮಾಜಿಕ ನಾಯಕರು ಕೂಡ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಈ ಒಂದು ಭ್ರಷ್ಟಾಚಾರವನ್ನು ಹೋಗಲಾಡಿಸಬೇಕಾದ್ರೆ ಪ್ರತಿಯೊಂದು ಸರ್ಕಾರಿ ಆಫೀಸ್ನಲ್ಲಿ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸಬಹುದು. ಇವತ್ತು ಈ ಕಡ್ಡಾಯವಾಗಿದೆ, ಸಿಸಿ ಕ್ಯಾಮ್ರಾ ಕಡ್ಡಾಯವಾಗಿದ್ದಾವ, ಆದರೂ ಕೂಡ ಹೊರಗಡೆ ಬಂದು ಹಣವನ್ನು ತೆಗೆದುಕೊಂಡು ಭ್ರಷ್ಟಾಚಾರಿಗ ಆಗಿದ್ದಾರೆ. ಅದು ಕೂಡ ಸಂಪೂರ್ಣ ಹೋಗಬೇಕಾದ್ರೆ ಭಾರತದ ಜನತೆಯ ಸಮುದಾಯದ ನಾಯಕರ ಮತ್ತು ಜನತೆಯ ಏನು ಮನಸ್ಥಿತಿ ಬದಲಾವಣೆ ಆಗುತ್ತೆ, ಅಂದಾಗ ಮಾತ್ರ ಸುಧಾರಣೆ ಆಗುತ್ತೆ. ಕಚೇರಿ ನಿರ್ವಹಣೆಯ ವೇಗನ ಹೆಚ್ಚಿಸುವುದು, ಅಂದರೆ ಮಾಡುವಂಥ ಕೆಲಸದ ವೇಗವನ್ನು ಹೆಚ್ಚಿಸುವುದು ಮತ್ತು ಭ್ರಷ್ಟಾಚಾರದ ಭಾಗಿಯಾಗಿದ್ದವರಿಗೆ ಕಠಿಣ ಶಿಕ್ಷೆ ನೀಡಿದ ಮುಖಾಂತರ ಈ ಒಂದು ಭ್ರಷ್ಟಾಚಾರವನ್ನು ಹೋಗಲಾಡಿಸೋದಕ್ಕೆ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಆನಂತರ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಮುಖಾಂತರ ಇವತ್ತು ನೋಡ್ರಿ ನ್ಯಾಯಾಂಗ ಒಂದು ವಿಚಾರವನ್ನು ತೆಗೆದುಕೊಂಡಾಗ ಸಾಕಷ್ಟು ಭ್ರಷ್ಟಾಚಾರ ಆಗ್ತಾ ಇದ್ದಾವೆ. ಆದರೆ ಅದು ಕಡಿಮೆ ಆಗಬೇಕಾದ್ರೆ ನ್ಯಾಯಾಧೀಶರ ಒಂದು ಸಂಖ್ಯೆಯನ್ನು ಅಂದರೆ ನ್ಯಾಯಾಂಗದಲ್ಲಿ ನ್ಯಾಯದಾನ ಮಾಡೋದಕ್ಕೆ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಮುಖಾಂತರ ಸಾಧ್ಯವಾದಷ್ಟು ಬೇಗನೆ ನ್ಯಾಯ ನಿರ್ಣಯ ಮಾಡುವುದರಿಂದ ಭ್ರಷ್ಟಾಚಾರವನ್ನು ನಿಗ್ರಹಿಸಬಹುದು. ಯಾಕಂದರೆ ಬೇಗ ನ್ಯಾಯದಾನ ಆಗಬೇಕಾದ್ರೆ ಹಣವನ್ನು ಕೊಟ್ಟು ಬೇಗ ಮುಗಿಸ್ತಾರೆ. ಆದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಅತ್ಯಂತ ನಿಧಾನಗತಿ ಆಮೇಗತಿಯ ಒಂದು ವ್ಯವಸ್ಥೆ ಅದ. ಹೀಗಾಗಿ ತ್ವರಿತವಾಗಿ ನ್ಯಾಯದಾನ ಆಗಬೇಕಾದ್ರೆ ಹೆಚ್ಚಿನ ನ್ಯಾಯಾಧೀಶರ ನೇಮಕವನ್ನು ಮಾಡಿ ಈ ಒಂದು ಭ್ರಷ್ಟಾಚಾರಕ್ಕೆ ನಿಗ್ರಹಕ್ಕೆ ತನ್ನದೇ ಆದಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಇಷ್ಟು ಒಂದು ಭ್ರಷ್ಟಾಚಾರದ ಒಂದು ಯಾವುದೇ ಸಮಸ್ಯೆ ಆಗುತ್ತೆ ಅದಕ್ಕೆ ಪರಿಹಾರ ಏನು ಅನ್ನೋವಂಥದ್ದು ಕೂಡ ಈಗ ಈ ಒಂದು ಅವಧಿ ಭಾಗದಲ್ಲಿ ಕೂಡ ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ತಾರತಮ್ಯ. ನೋಡಿ ಮೂರನೇದಾಗಿ ತಾರತಮ್ಯ ಅಂತ ಹೇಳ್ತೀವಿ, ಭಾರತೀಯ ಸಮಾಜಕ್ಕೆ ಲಿಂಗ ಜಾತಿ ಪ್ರಾದೇಶಿಕ ಸಮಾನತೆಗಳು ಪ್ರಬಲವಾದ ಸವಾಲಾಗಿ ಪರಿಣಮಿಸಿವೆ. ಭಾರತೀಯ ಸಾಂಪ್ರದಾಯಿಕ ಸಮಾಜ ಲಿಂಗ ಸಮಾನತೆಯಿಂದ ಕೂಡಿದೆ. ಪುರುಷ ಪ್ರಧಾನ ಸಮಾಜ ರಚನೆಯನ್ನು ಹೊಂದಿದ್ದು ಪುರುಷ ಮತ್ತು ಮಹಿಳೆಯರ ನಡುವೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಸಬಲೀಕರಣದಲ್ಲಿ ಭಿನ್ನತೆ ಇದ್ದಾವೆ. ನೋಡ್ರಿ ತಾರತಮ್ಯವನ್ನು ನೋಡಿದಾಗ ಒಳ್ಳೆಯದು ಲಿಂಗ ತಾರತಮ್ಯ. ನಮ್ಮ ಮನೆಯ ಗಂಡು ಹೆಣ್ಣಿದ್ರಿಗೆ ಗಂಡು ಮಗು ಮತ್ತು ಹೆಣ್ಣು ಮಗು ಇದ್ರೆ ತಾರತಮ್ಯ ಮಾಡೋದು ಸಹಜವಾದದ್ದು. ಈಗ ಸ್ವಲ್ಪ ವ್ಯವಸ್ಥಿತವಾಗಿ ಶಿಕ್ಷಣದ ಒಂದು ಪ್ರಸಾರದಿಂದ ಹೆಣ್ಣು ಮಕ್ಕಳಿಗೆ ಸಮಾನವಾದ ಶಿಕ್ಷಣವನ್ನು ಕೊಡ್ತಾರೆ. ಈ ಹಿಂದೆಯನ್ನು ತೆಗೆದುಕೊಂಡಾಗ ಹೆಣ್ಣು ಮಕ್ಕಳಿಗೆ ಕೊಟ್ಟ ಮನೆಗೆ ಹೋಗುವಂತ ಹೆಣ್ಣು ಮಗುವಿಗೆ ಶಿಕ್ಷಣವನ್ನು ಕೊಡುವುದು ಕೂಡ ತಾರತಮ್ಯನ ಮಾಡ್ತಿದ್ರು. ಗಂಡು ಅಂದರೆ ನಮ್ಮ ವಂಶೋದ್ಧಾರಕ ಅನ್ನುವಂಥ ನಿಟ್ಟಿನವಾಗಿ ಅವನಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುತ್ತಿದ್ದರು. ರಾಜಕೀಯ ಸಾಮಾಜಿಕ ಆರ್ಥಿಕ ಎಲ್ಲ ರೀತಿಯವಾಗೂ ಕೂಡ ಭಿನ್ನತೆಯನ್ನು ಕೂಡ ಕಾಣ್ತೀವಿ. ಹೀಗಾಗಿ ಲಿಂಗ ಸಮಾನತೆ ಆಗಿರ್ಬೋದು, ಜಾತಿ ಅಂತೂ ಕೂಡ ತಮಗೆ ಗೊತ್ತಿದೆ, ಯಾವ ನಮ್ಮ ಜಾತಿ ಅಂತ ನಿಮ್ಮ ಜಾತಿ ಅಂತ ಇದು ಕೂಡ ಇವತ್ತು ಸಾಮಾಜಿಕ ತಾರತಮ್ಯನ ಮೂಡಿಸ್ತಾ ಇದೆ. ಪ್ರಾದೇಶಿಕ ಸಮಾನತೆಯೇ, ನಾವು ಕನ್ನಡಿಗರು, ನಾವು ಮರಾಠಿಗರು, ನಾವು ಆಂಧ್ರದವರು, ಹೀಗೆ ಪ್ರಾದೇಶಿಕ ನಾನು ವಾಸವಾಗಿರುವ
ಆಗಿರುವಂತಹ ಪ್ರದೇಶದ ಗಾಢವಾದ ಪ್ರೀತಿ. ನಮ್ಮ ಸಂವಿಧಾನವನ್ನು ಮಾತನಾಡಿದ್ರೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಭಾರತೀಯರು. ನಮಗೊಂದು ಸಮಸ್ಯೆ ಏನ್ ಕಾಡ್ತಿದೆ ಅಂದ್ರೆ ಗಡಿ ಸಮಸ್ಯೆ ಬಂದಾಗ ರಾಜ್ಯ ಸುತ್ತಿಗೆ ಹೋರಾಟವನ್ನು ಮಾಡ್ತೀವಿ. ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಗಡಿ ಸಮಸ್ಯೆ, ನೀರಿನ ಸಮಸ್ಯೆ, ಕೃಷ್ಣಾ ನದಿ ಮತ್ತು ಕೃಷ್ಣಾ ನದಿಯ ನೀರಿನ ಒಂದು ಸಮಸ್ಯೆ ಆಗಿರ್ಬೋದು. ತಮಿಳುನಾಡು ಮತ್ತು ಭಾರತ ಸಾರಿ ಕರ್ನಾಟಕ ಕಾವೇರಿ ನದಿ, ಗೋವಾ ಮತ್ತು ಕರ್ನಾಟಕ ಮಹದಾಯಿ, ಏನು ಇಡೀ ಎಲ್ಲ ಭಾರತೀಯ ತಾಯಿ ಮಕ್ಕಳು ನಾವು ಆದರೂ ಕೂಡ ಒಂದು ನೀರಿಗಾಗಿ ಅಥವಾ ಗಡಿಗಾಗಿ ಕಿತ್ತಾಟವನ್ನು ನಿರಂತರವಾಗಿ ಕಿತ್ತಾಟವನ್ನು ಮಾಡುವಂಥ ಒಂದು ಪ್ರಾದೇಶಿಕ ಸಮಾನತೆ ಅಂದರೆ ನಾವು ವಾಸವಾಗಿರುವಂಥ ಪ್ರದೇಶ ಗಾಢವಾದ ಅಂಧಾಭಿಮಾನ ತತ್ವ ಅಭಿಮಾನ ಮುಂದೆ ಇರೋದಕ್ಕೆ ಪ್ರಾದೇಶಿಕ ಸಮಾನತೆ ಅಂತ ಕರಿತೀವಿ. ಈ ಒಂದು ಇದು ಕೂಡ ತಾರತಮ್ಯದ ಕೂಡ ಭಾರತವಾದ ಒಂದು ಬೆಳವಣಿಗೆ. ಇದು ಒಂದು ಸಮಸ್ಯೆ. ಇವತ್ತು ಪುರುಷ ಸಮಾಜ ಏನಿದೆ ಅಂತಂದರೆ ಪುರುಷ ಪ್ರಧಾನವಾದಂಥ ಸಮಾಜ, ಹೆಣ್ಣು ಮತ್ತು ಸ್ತ್ರೀ ಮತ್ತು ಪುರುಷರ ಬಗ್ಗೆ ಸಾಕಷ್ಟು ಕೂಡ ರಾಜಕೀಯ ಆರ್ಥಿಕ ಸಾಮಾಜಿಕ ಜೀವನದಾಗ ಸಬಲೀಕರಣ ಹೊಂದಬೇಕಾದ್ರೆ ಸಾಕಷ್ಟು ಭಿನ್ನತೆಗಳನ್ನು ಕೂಡ ಕಾಣ್ತೀವಿ. ಹೆಣ್ಣಿಗೆ ಒಂದು ಥರ ಆದರೆ ಗಂಡಿಗೆ ಒಂದು ಥರ, ಈ ರೀತಿ ಒಂದು ವ್ಯತ್ಯಾಸಗಳು ಕೂಡ ನಾವು ಕಾಣ್ತಿದ್ದೀವಿ. ಹಾಗೆಯೇ ಭಾರತ ಸರ್ಕಾರದ ಹೆಂಗೆ ತಾರತಮ್ಯ ಹೋಗಲಾಡಿಸುವ ಉದ್ದೇಶದಿಂದ ಮಹಿಳೆಯರಿಗೆ ಸ್ತ್ರೀಯರಿಗೆ ಶಿಕ್ಷಣ ಉದ್ಯೋಗದ ಮೀಸಲಾತಿಯನ್ನು ನೀಡಲಾಗಿದೆ. ಅಂದರೆ ಈ ಒಂದು ತಾರತಮ್ಯವನ್ನು ಹೋಗಲಾಡಿಸಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಏನು ಮಾಡ್ತಂದ್ರೆ ಸ್ತ್ರೀಯರಿಗೆ ಶಿಕ್ಷಣವನ್ನು ನೀಡು ಮತ್ತು ಶಿಕ್ಷಣ ಮತ್ತು ಉದ್ಯೋಗದ ಮೀಸಲಾತಿಯನ್ನು ನೀಡುವಂಥ ವಿಚಾರವನ್ನು ಮಾಡ್ತು. ಹಾಗಾಗಿ ರಾಜಕೀಯವಾಗಿ ಕೂಡ ಸ್ಥಳೀಯ ಸಂಸ್ಥೆಯ ಪ್ರಾತಿನಿಧಿತ್ವದಲ್ಲಿ ಮೂರನೇ ಒಂದು ಭಾಗದಷ್ಟುಕ್ಕಿಂತ ಕಡಿಮೆ ಇಲ್ಲದಷ್ಟು ಸ್ಥಾನಗಳನ್ನು ಕೂಡ ಮೀಸಲಾತಿಯನ್ನು ಕೂಡ ನೀಡುವಂಥ ಯೋಜನೆ ಕೂಡ ರಾಜಕೀಯವಾಗಿ ಅದನ್ನು ನಾವು ಕಾಣ್ತೀವಿ. ಆನಂತರ ಕರ್ನಾಟಕದ ಸ್ಥಳೀಯ ಸಂಸ್ಥೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗದ ಮೀಸಲಿಟ್ಟಿರುವ ಹಾಗೂ ಮೀಸಲು ಇರುವ ಒಟ್ಟು ಸ್ಥಾನದ 50% ಕಡಿಮೆ ಇಲ್ಲದಷ್ಟು ಸ್ಥಾನವನ್ನು ಮೀಸಲಿಡಲಾಗಿದೆ ಸ್ತ್ರೀಯರಿಗೆ ಇಷ್ಟು ಒಂದು ಸ್ಥಾನವನ್ನು. ಈ ಮೂಲಕ ಪುರುಷ ಮತ್ತು ಸ್ತ್ರೀಯರ ನಡುವಿನ ಅಸಮಾನತೆ ಅಂತರವನ್ನು ಕಡಿಮೆ ಮಾಡುವಂಥ ಪ್ರಯತ್ನವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತಾರೆ. ಆನಂತರ ಲಿಂಗ ತಾರತಮ್ಯ ರೀತಿಯಲ್ಲಿ ಜಾತಿ ಆಧಾರಿತ ತಾರತಮ್ಯ ಆಗಿರ್ಬೋದು, ಇದು ಕೂಡ ಜಾತಿ ಆಧಾರಿತ ತಾರತಮ್ಯ ಆಗಿರ್ಬೋದು. ನೆಕ್ಸ್ಟ್ ಭಾರತೀಯ ಪುರಾತನ ಸಮಾಜ ರಚನೆಯಿಂದ ಇವತ್ತಿನವರೆಗೆ ಭಾರತ ಸರ್ಕಾರ ಮೂರನೇ ಭಾಗದಾಗ ಮೂಲಭೂತ ಹಕ್ಕುಗಳ ಪಟ್ಟಿಗಳನ್ನು ನಾವು ಕಾಣ್ತೀವಿ. ಸಮಾನತೆ ಸ್ವಾತಂತ್ರ್ಯ ಹಕ್ಕುಗಳನ್ನು ನೀಡೋದರ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯ ಸಮಾನತೆ ಸ್ವಾತಂತ್ರ್ಯ ಹಕ್ಕುಗಳನ್ನು ನೀಡುವುದರ ಮುಖಾಂತರ ಜಾತಿ ಆಧಾರಿತ ತಾರತಮ್ಯವನ್ನು ಗಣನೀಯವಾಗಿ ತೆಗೆಸುವಂಥ ಕ್ರಮವನ್ನು ಅಳವಡಿಸಿಕೊಂಡಿದೆ ನಮ್ಮ ಸಂವಿಧಾನ ಅಂತ. ಆನಂತರ ವಾಸ್ತವಿಕವಾಗಿ ಭಾರತ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಆಚರಣೆ ನಿರಂತರವಾಗಿ ಮುಂದುವರೆದು ಈ ವ್ಯವಸ್ಥೆ ನಿರ್ಮೂಲನೆಗೆ ಕಾನೂನಿನಿಂದ ಮಾತ್ರ ಸಾಧ್ಯ. ಇದಕ್ಕೆ ಪೂರಕವಾಗಿ ಸಮಾಜ ಮುಕ್ತ ಮನಸ್ಸಿಂದ ಕೂಡಿದ ಸಮಾಜ ನಿರ್ಮಾಣ ಮಾಡುವ ಇಚ್ಛೆಯನ್ನು ನಾಗರಿಕ ಸಮಾಜ ಅಳವಡಿಸಿಕೊಂಡಾಗ ಮಾತ್ರ ಜಾತಿ ವ್ಯವಸ್ಥೆ ನಿರ್ಮೂಲನೆ ಸಾಧ್ಯ. ಏನಪ್ಪ ಅಂತಂದ್ರೆ ಬರೇ ಕೇಂದ್ರ ಸರ್ಕಾರ ಕಾನೂನುಗಳನ್ನು ತಂದರೆ ಮಾತ್ರ ಅದಕ್ಕೆ ಈ ಸಮಸ್ಯೆಗೆ ಪರಿಹಾರ ಅಂತಲ್ಲ, ಅದರ ಜೊತೆಗೆ ಸಮಾಜ ಮುಕ್ತ ಮನಸ್ಸಿಂದ ಈ ವ್ಯವಸ್ಥೆಯನ್ನು ಒಪ್ಕೋಬೇಕು, ಎಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವನೆ ಬಂದಾಗ ಮಾತ್ರ ಈ ಸಮಸ್ಯೆಯನ್ನು ಹೋಗಲಿಸೋದಕ್ಕೆ ಕಾರಣವಾಗುತ್ತೆ. ಆನಂತರ ಲಿಂಗದ ಅಸಮಾನತೆ ಮತ್ತು ಜಾತಿಯ ಅಸಮಾನತೆ ರೀತಿಯ ಪ್ರಾದೇಶಿಕ ಅಸಮತೋಲನ ಭಾರತೀಯ ಸಮಾಜಕ್ಕೆ ಒಂದು ಸವಾಲಾಗಿ ಪರಿಣಮಿಸಿದೆ. ಅಭಿವೃದ್ಧಿ ಹೆಸರಿನ ರಾಷ್ಟ್ರದ ಕೆಲವು ಪ್ರದೇಶಗಳು ಸ್ವಾಭಾವಿಕವಾಗಿ ಮುಂದುವರೆದರೆ ಕೆಲವು ಪ್ರದೇಶ ಹಿಂದುಳಿದವೆ. ಈ ರೀತಿ ಪ್ರಾದೇಶಿಕ ಅಸಮಾನತೆಯನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಭಾರತ ಸಂವಿಧಾನ 371 ನೇವಿಧಿ ಎ ಮತ್ತು ಜೆ ವರೆಗೆ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಲಾಗಿದೆ. ಈ ಕೂಡ 371 ಇದು ಹಿಂದುಳಿದ ಪ್ರದೇಶಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ಕೊಡುವಂಥ ಒಂದು ಕಾಯ್ದೆ ಅಂತ ನಾವು ಕರಿತೇವೆ. ಇದರ ಮುಖ ಪೂರಕವಾಗಿ ಕರ್ನಾಟಕ ಪ್ರಾದೇಶಿಕ ಸಂಬಂಧ ಹೋಗುವ ಉದ್ದೇಶದಿಂದ 2011 ಡಿ ಎಂ ನಂಜುಂಡಪ್ಪ ಸಮಿತಿಯ
ಆಧಾರ ವಾಕ್ಯ ಹಿಂದುಳಿದ ಪರಿಸರದ ಒಂದು ಹಿಂದುಳಿದ ಒಂದು ಪ್ರದೇಶದ ಅಧ್ಯಯನವನ್ನು ಮಾಡಿಕೊಂಡು ಆ ಒಂದು ಪ್ರಾದೇಶಿಕ ಅಸಮಾನತೆಗಾಗಿ ಸಮಿತಿಯನ್ನು ಮಾಡಿಕೊಂಡು ಪ್ರಾದೇಶಿಕ ಅಸಮಾನತೆಯ ಒಂದು ರೂಪುದಾಡಿಸುವ ಸಂಬಂಧ ಒಂದು ವರದಿಯನ್ನು ಯಾವುದು ಡಿ ಎಂ ನಂಜುಂಡಪ್ಪ ವರದಿಯನ್ನು ಕೊಟ್ಟಿದ್ದಾರೆ. ಪೂರ್ವಕವಾಗಿ ಸಂವಿಧಾನ ವಿಧಿ 371 ಜೆ ಸಿ ಏರ್ಪಡೆಯನ್ನು ಮಾಡಿರುವ ಮುಖಾಂತರ ಕರ್ನಾಟಕದ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಯಿತು. ಕರ್ನಾಟಕದಾಗ 5 ಡಿಸ್ಟಿಕ್ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ರಾಯಚೂರು, ಬಳ್ಳಾರಿ, ಕಲಬುರಗಿ, ಸಾರಿ ಬಳ್ಳಾರಿ ಆಗಿರ್ಬೋದು ಮತ್ತು ಯಾದಗಿರಿ ಮತ್ತು ಬಿಜಾಪುರ, ಇಷ್ಟು 6 ಡಿಸ್ಟಿಕ್ಗಳೇನದವ ಈ ವಿಧಿ 371 ಜೆ ಅಂದರೆ ಹಿಂದುಳಿದ ಪ್ರಾದೇಶಿಕವಾಗಿ ಹಿಂದುಳಿದ ಭಾಗಗಳಂತ ಗುರುತಿಸಿ ವಿಶೇಷವಾದ ಸ್ಥಾನಮಾನ ಡಿ ಎಂ ನಂಜುಂಡಪ್ಪ ವರದಿ ಅನುಗುಣವಾಗಿ ಆದರಿಸಲಾಗಿದೆ. ಇಷ್ಟು ಒಂದು ತಾರತಮ್ಯವನ್ನು ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಕೋಮುವಾದ, ಈ ಕೋಮುವಾದವನ್ನು ಮುಂದಿನ ಒಂದಿವಾಗ ನಾವು ಅಧ್ಯಯನ ಮಾಡೋಣ.